ಬಿಗ್ ಡಿಬೇಟ್ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಸ್ ಸ್ಟೀಲ್ ಇಂಡಸ್ಟ್ರಿಯಲ್ ಟೀ ದ ಒರಿಜಿನಲ್. ಪರಿಪರಿ ಪರಿವಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬಹುತೇಕ ಚರ್ಚೆಯ ಕೊನೆಯ ಹಂತ ಬಿದ್ದೀವಿ. ಬನ್ನಿ, ಬಸವರಾಜ್ ಹೊರಟ್ಟಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ವಿಧಾನ ಪರಿಷತ್ ಸದಸ್ಯರು, JDS ಮುಖಂಡರು. ಹೊರಟ್ಟಿಯವರೇ, ಗಮನಿಸ್ತಾ ಇದ್ರಿ, ಒಂದ್ ಕಡೆಗೆ ನಿಮ್ಮ ನಾಯಕರು ದೇವೇಗೌಡರು ನಮಸ್ಕಾರ, ದೇಶದಲ್ಲಿ ಜನತಾ ಪರಿವಾರವನ್ನು ಒಂದು ಮಾಡ್ಲಿಕ್ಕೆ ಹೊಂಟ್ರು. ಹೌದು, ಇಲ್ಲಿ ನೋಡ್ರಿ, ಇಲ್ಲಿ ಶಾಸಕಾಂಗ ಪಕ್ಷ ಸಭೆಗೆ ಬರ್ರಯ್ಯಾ ಅಂತ ಕರೆದ್ರೆ 14-15 ಜನ ಒಂದೇ ಸರಿ ರಜಾ ಹಾಕ್ತಾರೆ, ಬರಲ್ಲ ಅಂತಾರೆ. ಅದಕ್ಕೆ ಕುಮಾರಸ್ವಾಮಿ ಏನ್ ಹೇಳ್ತಾರೆ, ಬರ್ದಿರೋರೆಲ್ಲ ಬಹಳ ದೊಡ್ಡ ಜನಗಳು, ನಿಮ್ಮನ್ನು ಸೇರಿದಂಗೆ ನೀವು ಕೂಡ ಹೋಗಿರ್ಲಿಲ್ಲ. ನಾ ಹೇಳಿ ಬಂದಿನಿ ಅವ್ರಿಗೆ ಏನಂತ, ನಾನು ಅವ್ರಿಗೆ ಹೇಳಿ ಹಿಂಗಿಂಗ್ ಕಾರ್ಯಕ್ರಮ ಹಿಂಗೈತಿ, ಮನೆಯಲ್ಲಿ ಮದುವೆ ಐತಿ, ಹೊಂಟಿನ ತೇಯಿನ, ನಾ ಹೇಳಿ ಬಂದಿನಿ, ಆಯ್ತು ಇವೆಲ್ಲ ನಡೆಯುವ ಇಷ್ಟೊಂದಂಗ ನಿಮ್ ಡಿಸ್ಕಷನ್ ಕೇಳಿದೆ ನಾನು. ಮತ್ತೆ ಹಿಂದೆ ಜಯಪ್ರಕಾಶ್ ನಾರಾಯಣ ಲೀಡ್ ತಗೊಂಡಾಗ ಆಗಿತ್ತಲ್ಲ ಇದೇ ಡಿಸ್ಕಷನ್ ಮಾಡಿ ಹಸನಬ್ಬ ಅವ್ರು ಹೇಳ್ತಿದ್ರು, ಈಗ ಇವೆಲ್ಲ ಬರ್ತಾವ, ಈಗ ನಿಮಗೆ ಕಾಂಗ್ರೆಸ್ BJP ಒಂದು ಇದ್ದಾಗ ಉಳಿದವರೆಲ್ಲ ಒಂದಾಗಿ ಮತ್ತೆ ಹೋರಾಟ ಮಾಡಬೇಕಂತ ಅನಿವಾರ್ಯತೆ ಬಂದ, ತಪ್ಪೇನಿದೆ? ಆದ್ರೆ ಅಲ್ಲ, ಈಗ ಈಗ ಯಾರಿಗಿದೆ? ಅಲ್ಲ ಹೊರಟಿಯವ್ರೆ, ಈಗ ಇಡೀ ದೇಶದ ಜನತಾ ಪರಿವಾರವನ್ನು ಒಂದುಗೂಡಿಸುವಂತ ಶಕ್ತಿ ದೇವೇಗೌಡರಿಗಿಲ್ಲ, ರಾಜ್ಯದಲ್ಲಿ ಯಾರ್ಯಾರಿಗೆ ಅಸಮಾಧಾನ ಇದೆ ಅವ್ರನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಹೋಗುವಂತ ಚಾರ್ಮ್ ಇದೆಯಲ್ಲ, ಅದು ಕುಮಾರಸ್ವಾಮಿ ಅವರಿಗಿಲ್ಲ. ಯಾಕಿಂತ ದ್ರಾವಿಡ ಪ್ರಾಣಾಯಾಮ ಪ್ರಹಸನಗಳು ಯಾಕೆ? ಈ ರಾಜಕಾರಣ ಅಂದ್ರೆ ಹಂಗ, BJP ಒಂದಾಕ ಇಬ್ಬರೇ ಇರ್ಲಿಲ್ಲೇನೆ, ಅದಕ್ಕೆ ನಾವೆಲ್ಲ ಬರುವುದ ರಾಜಕಾರಣ ಬೇರೆ, ಬಹಳ ಎತ್ತರದಲ್ಲಿರುವಂತವ್ರು ಈ ಲೆವೆಲ್ ಬರ್ತಾರಲ್ಲ, ಹೌದು, ಸಿಂಗಲ್ ಡಿಜಿಟ್ ಬರ್ತಾರಲ್ಲ, ಅದು ಬೇರೆ. ಇದು ಏರೋದಲ್ಲ, ಇದು ಇಳಿಯೋದು, ಇದು ಅದ್ಯಾಕೆ ಏರಿದ್ದಿಲ್ಲ ನಿಂದ 58 ಬಂದಾಗ ಏರಿದ್ದಿಲ್ಲ, ಆಗ್ತಿದೆ ಈಗ. ಮತ್ ಆಯ್ತಪ್ಪ, ಪ್ರಯತ್ನ ಅಂತೂ ಮಾಡ್ಬೇಕು ರಾಜಕಾರಣಿ ಒಳಗ. ಆಯ್ತು, ನೀವು ಹೇಳಿದ್ದೆಲ್ಲ ಒಪ್ಕೊಳ್ತೀನಿ, ಇಷ್ಟೊತ್ತಂಗ ಡಿಸ್ಕಷನ್ ಮಾಡಿದ್ದೆ ಕೇಳಿದೆ, ಹಂಗೆ ಸುಮ್ ಕುತ್ಕೋ ಅಂತೀರಾ ನಿಮ್ಮ ಮನೆಯಲ್ಲಿ? ಮಾಡ್ಬೇಕಾಗೈತಿ ಪ್ರಯತ್ನ, ಯಾಕೆ ತಪ್ಪು ಮಾಡಬಾರ್ದು? ಯಾಕೆ ಪ್ರಯತ್ನ ಮಾಡೋದ್ರಿಂದ ಏನ್ ಪ್ರಯತ್ನ ಮಾಡೋ ರೀತಿ ಹೆಂಗೆ ಸರ್? ಪ್ರಯತ್ನ ಮಾಡ್ತೀವಿ. ಈಗ ಶಾಸಕಾಂಗ ಪಕ್ಷದಲ್ಲಿ ನಾಯಕರು ಬರಲಿಲ್ಲ ಅಂದ್ರೆ ರೀತಿ ಇಲ್ಲ ಬಿಡಪ್ಪ, ಅವರೆಲ್ಲ ಬಹಳ ದೊಡ್ಡ ನಾಯಕರು, ಅವರು ಪಕ್ಷಕ್ಕಿಂತ ಬಹಳ ದೊಡ್ಡವರು, ಅವರು ಇಂಥ ಸಭೆಗೆಲ್ಲ ಬರಲ್ಲ ಅಂತಂದ್ರೆ ನೆಕ್ಸ್ಟ್ ಬರ್ತಾರಾ? ಸರಿ, ಅಸಮಾಧಾನ ಕಾರಣ ಯಾವ್ದು ನೋಡ್ರಿ ರಂಗನಾಥ, ಒಂದ್ ಅಸಮಾಧಾನ ಕಾರಣ ಏನ್ ನಡೀತದೆ ರಾಜಕಾರಣದಲ್ಲಿ? ಎಲ್ಲಿ ಎಲ್ಲ ಕಡೆ ಸಮಾಧಾನ ಇದೆಯಾ? ಎಲ್ಲ ಕಡೆ ಅಸಮಾಧಾನ ಇದೆ, ಕಾಂಗ್ರೆಸ್ ಆಗಿಲ್ಲ, BJP ಗೆಲ್ಲ. ಒಂದೊಂದ್ಸರಿ ಟೈಮ್ ಸೀರ್ ಬಂದಾಗ ಹೆಚ್ಚು ಕಡಿಮೆ ಆಕಾವ, ಆದ್ರೆ ಅದೇ ವೇದ ವಾಕ್ಯ ಅದ ಫೈನಲ್ ಅಂತ ಅಲ್ಲ, ಬರ್ತಿದೆ ನಾಳೆ ಬೆಳಗಾವಿ ಸೆಷನ್ ದಾಗ ನೋಡುವಂತ್ರಿ ಏನಾಗ್ತಿದೆ. ಹೆಂಗ್ ಮಾಡ್ತೀವಿ ಸೆಷನ್ ಗೆ ಸಂಬಂಧಪಟ್ಟಂಗೆ ಏನೇನು ಚರ್ಚೆ ಮಾಡಬೇಕು ಅಂತ ಕರೆದ್ರೆ ಜನ ಬರಲಿಲ್ಲ ಅಂತಂದ್ರೆ, ಇನ್ನು ಆಡಳಿತ ಪಕ್ಷವನ್ನು ನೀವು ತರಾಟೆ ತೆಗೆದುಕೊಳ್ಳೋದು ಎಲ್ಲಿಂದ ಬಂತು ಸ್ವಾಮಿ? ಹೆಂಗ್ ತಗೋತೀರಿ ಈಗ ಮಂಡಿ ರಾತ್ರಿ ಮಂಡಿ ಸೆಷನ್ ದಾಗ ನಾವು ಮಾಡ್ಲಿಲ್ಲೇನ್ರಿ? BJP ಅವ್ರಕ್ಕಿಂತ ನಾವ್ ಅವತ್ತು ಮಾಡಿಲ್ಲ ಸೆಷನ್ ದಾಗ, ನಾವೆಲ್ಲ ಹೋರಾಟ ಮಾಡಿದೀವಿ ಬೆಳಗಾವಿ ಸೆಷನ್ ದಾಗ. ಈ ಸರಿ ಏನಾಗತ್ತೆ ನೋಡೋಣ, ಈಗೂ ಮಾಡ್ತೀವಿ. ಆಯ್ತಲ್ರಿ ರಂಗನಾಥ್, ಬಹಳ ದಿವಸ ಇಲ್ಲ ನೋಡೋಕೆ, ಸ್ವಲ್ಪ ದಿವಸ ಇದೇ ಮಾಡ್ತಿಲ್ಲ ನೋಡೋಣ. ಇವತ್ತೆಲ್ಲ ನೋಡಿ, ರಾಜ್ಯ ತುಂಬ ಎಲ್ಲ ಹೋರಾಟ ಮಾಡಿದೀವಿ ಇವತ್ತು. ಓಕೆ, ಈ ಹೋರಾಟ ಮಾಡಿ ಎಲ್ಲ ಕಡೆ 30 ಜಿಲ್ಲೆಯಲ್ಲಿ ಮಾಡಿದ್ವಿ ಅಲ್ಲ, ಮತ್ತೆ ಹೋರಾಟ ಇವತ್ತು ನಾವು ದೊಡ್ಡದಾಗಿ ಹೋರಾಟ ಮಾಡಿವಿ. ಅಲ್ಲ, 10 ದಿವಸ ತಯಾರಿ ಮಾಡಿವಿ. ಇಲ್ಲ, ಇಲ್ಲಿ 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 ನನ್ನ ಪ್ರಶ್ನೆ, ಇಷ್ಟೊಂದು ಅಸಮಾಧಾನಗಳನ್ನು ಇಟ್ಕೊಂಡು, ಇಷ್ಟೊಂದು ಮನಸ್ತಾಪಗಳನ್ನು ಇಟ್ಕೊಂಡು ಒಂದು ಪಕ್ಷವನ್ನು ಒಂದಾಗ ತಗೊಂಡು ಹೋಗಕ್ಕೆ ಸಾಧ್ಯನಾ? ಹೊರಟ್ಟಿಯವರೇ, ನೀವು ಬಹಳ ದಿವಸದಿಂದ ನೋಡಿರುವಂಥವ್ರು ನೀವು ಕೂಡ ರಾಜಕೀಯವನ್ನ, ಇದು ಹೊಸದಲ್ಲ ನಮಗಿದೆ, ಇದು ಹೊಸದಲ್ಲ, ಮಾಮೂಲಿ ಇದೆ ನಿಮ್ಗೆ ಅನ್ನಿಸ್ತದೆ ಹೊಸದ ಅಂತ ಹೇಳಿ, ನಮಗೆಲ್ಲ ಮಾಮೂಲಿ ಇದೆ. ಅಲ್ಲ, ಈಗ ಮಾಮೂಲಿ ಮಾಡ್ತಿದೆ ನೋಡೋದು ಇಷ್ಟ ಆಗಿದೆ ಅಲ್ಲ. ಎಂ ಪಿ ನಾಡ್ಕೊಂಡ್ರು ಮಾತು ಹೇಳ್ತಿದ್ರು, ಏನ್ ಹೇಳುದು ಹೇಳಿ? ಈ ಬಾರಿ ಜನತಾ ಪರಿವಾರ ಒಂದಾಗದಿದೆಯಲ್ಲ, ಅದು ರಾಷ್ಟ್ರಕ್ಕೆ ಬಹಳ ಅಗತ್ಯ ಅದು ಅಂತ ಹೇಳಿ, ಅಂತ ಅದೊಂದು ಅನಿವಾರ್ಯತೆ. ಅದೇನು ಹೇಳಿದ್ರಪ್ಪ, ಹಿಸ್ಟಾರಿಕಲ್ ಏನೋ, ಹಿಸ್ಟಾರಿಕಲ್ ನೆಸೆಸಿಟಿ, ಅದೇನ್ ಹಿಸ್ಟ್ರಿ ಕ್ರಿಯೇಟ್ ಮಾಡ್ಕೊಂಡಿರೋ ಗೊತ್ತಿಲ್ಲ. ಹೇಳಿ ಸರ್, ಒಂದ್ ನಿಮಿಷ ರೀ, ಒಂದ್ ನಿಮಿಷ ರಂಗನಾಥ್ ಅವ್ರ ಹೇಳ್ರಿ. ಇವತ್ತ ನಾಡಗೌಡ ಹೇಳುದು 100-100 ಸತ್ಯ ಇದೆ. ಈಗ ಏನಿಲ್ಲದ ಕುತ್ಕೊಳಗ್, ನಾವು ಜವಾಬ್ದಾರಿ ಸ್ಥಾನದಾಗ ಇದ್ದವರು, ವಿರೋಧ ಪಕ್ಷ ಇದ್ದವರು, ಆಳೋ ಪಕ್ಷ ಅಷ್ಟಮಹತ್ವ ಅಲ್ಲ, ವಿರೋಧ ಪಕ್ಷ ಅಷ್ಟಮಹತ್ವ, ಇನ್ನು ಆಳೋ ಪಕ್ಷ ಹೆಚ್ಚು ಕಡಿಮೆ ನಡೀತೈತಿ, ವಿರೋಧ ಪಕ್ಷ ಹೆಚ್ಚು ಕಡಿಮೆ ಆಗಬಾರ್ದು, ಅದಕ್ಕೆ ವಿರೋಧ ಪಕ್ಷವನ್ನು ಒಂದುಗೂಡಿಸುವಂತ ಕಾರ್ಯಕ್ರಮ. ಜನಕ್ಕೆ ಇವತ್ತು ಕೆಳಗೆಲ್ಲ ಬೇಸರ ಆಗಿದೆ, ಈಗ ನಮ್ಮ ಹಸರ ಬೇಳಬಹುದು. ಏನೈತೆ ಕಾಂಗ್ರೆಸ್ದಾಗ, 1.5 ವರ್ಷ ಆತ್ ನೋಡಾಕ್ತಿವಿ ಮಲ್ಕೊಂಡ್ಬಿಟ್ಟಾರ ಇವರು, ಹಂಗಾರೆ ಜನ ಏನು ಬಯಸ್ತಾರೆ?
ನಾವು ಸರಿ ಇದ್ರೆ ನಮ್ಮನ್ನ ಅಟ್ಲೀಸ್ಟ್ ನೋಡೋಣ ಅಂತಾರ, ಸರಿ ಮಾಡ್ತೀವಿ ಆ ಹಿನ್ನೆಲೆಯಲ್ಲಿ ಮಾಡ್ಬೇಕಲ್ಲ. ಈ ಕಾಂಗ್ರೆಸ್ ಅವ್ರು ಮಲ್ಕೊಂಡ್ರೆ ನಾವು ಸುಮ್ ಕೊಡಕಾಗುತ್ತೆ? ನೀವು ಎಚ್ಚರಿಸುವಂತವರು, ಎಚ್ಚರಿಸುವಂತವ್ರು ಎಷ್ಟು ಮಟ್ಟಿಗೆ ಎಚ್ಚರವಾಗಿದ್ದೀರಿ ಸರ್? ಎಷ್ಟು ಮಟ್ಟಿಗೆ ಜಾಗೃತವಾಗಿರಿ? ಆಗ್ತೀವ್ರಿ, ಏನ್ ತಪ್ಪು? ನೀವು ಏನಿಲ್ಲ, ಖಂಡಿತವಾಗಿ ಜಾಗೃತ ಆಗ್ತೀವಿ, ಖಂಡಿತವಾಗಿ ಹೋರಾಟ ಮಾಡ್ತೀವಿ. 9ನೇ ತಾರೀಕು ದೂರ ಇಲ್ಲ, ನೋಡುವಂತ್ರಿ ನೀವು ಯಾವ ರೀತಿಯಿಂದ ನಾವು ಸದನದಲ್ಲಿ ಹೋರಾಟ ಮಾಡ್ತೀವಿ ಅನ್ನೋದು ನೋಡ್ಕೊಳ್ಳಿ. ಒಂದು ಸಣ್ಣ ಪ್ರಶ್ನೆ, ರಾಷ್ಟ್ರ ಮಟ್ಟದಲ್ಲಿ ಒಂದಾಗುವಂತ ಹೌದು ಅಲ್ಲ ಹೊರಟೆಯವರೇ? ಈಗ 40 ಜನರ ಪೈಕಿ 14 ಜನ ಶಾಸಕರೇ ದೊಡ್ಡದ, ಇನ್ ಏನ್ ಮಾಡ್ತೀರಿ ನೀವು? ಏನ್ ಕಟ್ತೀರಿ ಪಕ್ಷ ಅಂತ ನನಗೆ ಅರ್ಥ ಆಗೋದಿಲ್ಲ. ಈ ನಿಮ್ಮ ನಾಯಕರ ಬಗ್ಗೆ ಇರುವಂತಹ ಒಂದು ನೋಡ್ರಿ, 14 ಜನ ಹೇಳಿ ಮುಂದುವರಿಸಿ ಮುಂದುವರಿಸಿ ಹೇಳಿ. ಇಲ್ಲ, ಅದು ಹಾಸನದಲ್ಲಿ ರೇವಣ್ಣ ಅವ್ರದ್ದು ಬೇರೆ ಇದ್ರೆ ಒಪ್ಕೊಂಡಿದ್ರು ಅವರು, ಆ ಇದಕ್ಕೆ ಉಳಿದಾರ ಹೊರತಾಗಿ ಬರಬಾರ್ದತ್ತೇನಿಲ್ಲ. ಈಗ ನಾವೆಲ್ಲ ಬರ್ಬೇಕು, ನಾನು ಕೆಲವು ಜನ ಪಕ್ಷಕ್ಕಿಂತ ದೊಡ್ಡವರು ಇದ್ದಾರೆ ಅವ್ರು ಬಂದಿಲ್ಲ ಅಂತ ಹೇಳಿದ್ರು. ಯಾರವರು ಸಿಟ್ಟು ಬಂದ ಹೇಳ್ತಾರೆ, ಏನ್ ತಪ್ಪೈತಿ? ಈಗ ಪಕ್ಷದ ರಾಜ್ಯಾಧ್ಯಕ್ಷರು ಹೇಳಿದ್ರು, ಪಕ್ಷದ ರಾಜ್ಯಾಧ್ಯಕ್ಷರು ಪಕ್ಷದ ರಾಜ್ಯಾಧ್ಯಕ್ಷರು ಸ್ವಾಮಿ ಅವ್ರಿಗೆ ಗೊತ್ತಿರಲ್ವಾ ಯಾರ್ಯಾರು ಏನೇನ್ ಕಾರ್ಯಕ್ರಮ ಇದೆ, ಯಾವ್ಯಾವ ಮಾಡ್ಬೇಕು, ಯಾವ್ಯಾವ ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು? ಅಷ್ಟು ಗೊತ್ತಿಲ್ದವ್ರ ಕುಮಾರಸ್ವಾಮಿ ಅವರು? ಆಯ್ತಪ್ಪ, ಸ್ವಲ್ಪ ಶೆಟ್ಕೊಂಡಿರ್ತಾರ, ಸರಿ ಪಡಿಸ್ತದೆ. ಏನಾಗುದು ಈಗ? ಅಲ್ಲ ನೀವು ನೋಡಿದ್ರೆ, ಅಲ್ಲ ಕುಮಾರಸ್ವಾಮಿ, ಜಮೀರ್ ಅಹ್ಮದ, ಚೆಲುವರಾಯಸ್ವಾಮಿ, ಚೆಲುವರಾಯಸ್ವಾಮಿ ಎಲ್ಲ ಜಗಳಾಡೋದು ಹೊಸದಲ್ಲ. ಅವರೆಲ್ಲ ಜಗಳಾಡ್ತಾರೆ, ಯಾವಾಗ ಜಗಳಾಡ್ತಾರೋ, ಯಾವಾಗ ಕೂಡ್ತಾರೋ. ಈಗ ಏನಿಲ್ಲ, ಅವರೆಲ್ಲ ಸರಿ ಹಾಕಾರ. ಬಾಳ ತಲೆ ಕೆಡಿಸ್ಬಾರ ರಂಗನಾಥ್ ನೀವು. ಇಲ್ಲ ಬಿಡಿ, ಈಗ ನೀವು ಪಾಪ ಕಾಂಗ್ರೆಸ್ ವಿರುದ್ಧವಾಗಿ ಹೋರಾಟಕ್ಕೆ ಸಿದ್ಧರಾಗದ ಹೆಂಗೆ, ಸಜ್ಜಾಗದ ಹೆಂಗೆ ಅಂತ ನೀವು ಹೇಳ್ತೀರಿ. ಒಂದು ಗುಂಪು ನಿಮ್ಮಲ್ಲೇನೆ ಕಾಂಗ್ರೆಸ್ ಕಡೆ ಹೋಗೋದು ಯಾವಾಗ? ಮುಹೂರ್ತ ಯಾವಾಗ ಒಳ್ಳೇದು? ಜನವರಿ ನಂತರ ಹೋಗದ? ಈಗ ಆತರ ಪ್ಲಾನ್ ಅಲ್ಲಿ ನಡೀತಾ ಇದೆ ಬಿಜೆಪಿ. ಈಗ ಇನ್ನೊಂದು ಗುಂಪು ಬಿಜೆಪಿ ಕಡೆಗೆ ಜಡ್ತಾ ಇದೆ. ಬಹಳ ಕ್ಲೋಸ್ ಇದ್ದೀನಿ ನಾವು ಅವರೆಲ್ಲ ಸ್ನೇಹಿತರು. ಅಲ್ಲ ನಮಗೆ ಹೇಳಿದ್ರೆ ನೀವು ಸಿದ್ದರಾಮಯ್ಯ ಕಡೆ ಹೋಗ್ಯ ಅಂದ್ರೆ ಹೆಂಗ ಅರ್ಥ? ಈ ಬಿಜೆಪಿ ಕೂಡ ಯಾರು ಕೂಡ ಮಾತ್ರ ಬಿಜೆಪಿ ಹೋಗ್ಯ ಅಂದ್ರೆ ಅರ್ಥ ಹೆಂಗ? ಅದೇನಿಲ್ಲ, ಯಾರು ಎಲ್ಲಿ ಹೋಗುದಿಲ್ಲ, ಅಂತ ಕಾಲ ಏನು ಬಂದಿಲ್ಲ ಹೋಗುವಂತದ್ದು. ನೋಡೋಣ, ಈಗೆಲ್ಲ ಒಂದು 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 ಇದು ನಡೆದಿದೆ ರಾಷ್ಟ್ರ ಮಟ್ಟದಲ್ಲಿ, ಅದು ಸರಿ ಹಾಕತ್ತೆ ಅನ್ನೋದು ಎಲ್ಲರಿಗೂ ಐತಿ. ನೋಡೋಣ, ನಾವು ಸರಿ ಹಾಕಿವತ್ತು ನಮಗೂ ನಂಬಿಕೆ ಆಗ್ತೀವಿ. ಅಲ್ಲ ನಿಮ್ಮ ನಿಮ್ಮಂತ ನಾಯಕರಿಂದ ಸಂದರ್ಭದಲ್ಲಿ ಸುಮ್ಮನಿರಬಾರ್ದು ಹೊರಟ್ಟಿ ಅವರೇ. ನೀವು ಎಲ್ಲ ಸಂದರ್ಭದಲ್ಲೂ ನೀವು ಅಸಮಾಧಾನವನ್ನು ನೇರವಾಗಿ ಸುಮ್ಮನಿರಬೇಡಿ, ಅದು ಪಕ್ಷಕ್ಕೆ ಬಹಳ ಹಾನಿ, ಬಹಳ ನಷ್ಟ. ನೀವು ಸುಮ್ಮನಿದ್ರೆ ಕೇಳಿ ರಂಗನಾಥ್, ಇವಾಗ ನೀವು ಟಿವಿ ನೋಡಿ ಹೋರಾಟ ಮಾಡಿ ಬಂದಿವಲ್ಲ, ಧಾರವಾಡ ದೊಡ್ಡದೊಂದು ರ್ಯಾಲಿ ಮಾಡಿದ್ವಿ. ಅಲ್ಲಿ ಮಾಡ್ತೀವಿ, ಎಲ್ಲರೂ ರ್ಯಾಲಿ ಮಾಡಿದ್ರು, ಜನ ಸೇರಿಕೊಂಡು ನಾಯಕರ ನಡುವೆ ಭಿನ್ನಾಭಿಪ್ರಾಯದ ಬಗ್ಗೆ ಮಾತಾಡಿ. ಆಯ್ತು, ಅವ್ರು ಸರಿಪಡಿಸ್ತೀರಿ ಭಿನ್ನಾಭಿಪ್ರಾಯ ಇರುದ? ಭಿನ್ನಾಭಿಪ್ರಾಯ ಸರಿ ಕುಮಾರಸ್ವಾಮಿ ಅವ್ರಿಗೆ ಹೇಳ್ತೀವಿ, ಇವ್ರಿಗೆ ಹೇಳ್ತೀವಿ, ಸರಿಪಡಿಸುವಂತ ಕೆಲಸ ಮಾಡ್ತೀವಿ. ಒಂದು 4 ದಿವಸ ತಡೀರಿ, ಸರಿಪಡಿಸ್ತಾರೆ. ಸರಿ ಆಗುತ್ತೆ ಅಂತ ವಿಶ್ವಾಸ ಇದೆಯಾ? ನೋಡಿ, ಜನತಾ ಪರಿಹಾರ ರಾಷ್ಟ್ರ ಮಟ್ಟದಲ್ಲಿ ಒಂದಾಗಲ್ಲ. ಅವ್ರು ಇವತ್ತಿದ್ರು ನಾಳೆ ಈ ಸದ್ಯಕ್ಕೆ ಕೂತ್ಕೊಳ್ಳೋಕ್ಕಷ್ಟೇ, ಲಾಸ್ಟ್ ಎಲೆಕ್ಷನ್ ಟೈಮಲ್ಲಿ ಅವ್ರದವ್ರದೇ ಬೇರೆ ಬೇರೆ ಇರುತ್ತೆ. ನಾನು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು, ನಾನು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂತ ಅಲ್ಲೇ ಇರ್ತಾರೆ. ಕೇಳಿ ಸರ್, ಆ ಕಾಲದಲ್ಲಿ ನಿಮ್ದು ಶಕ್ತಿ ಇತ್ತು, ಖಂಡಿತ ಶಕ್ತಿ ಇತ್ತು. ಅವತ್ತು ಬಿಜೆಪಿ ಬಂದಿರಲಿಲ್ಲ. ಅವತ್ತು ಪ್ರಧಾನಮಂತ್ರಿ ಆಗೋ, ಈಗ ನಾವು ಕೂಡ್ತಾ ಇರೋದು ಬಿಜೆಪಿ ಈ ರೀತಿ ಮಾಡುವುದಕ್ಕೆ ಒಂದು ಪರ್ಯಾಯವಾದ ವಿರೋಧ ಪಕ್ಷ ಬೇಕು ಮಾಡಿ. ಈಗ ಇನ್ನು 4.5 ವರ್ಷ ನಿಮ್ ಆಡಳಿತ ಇದೆ, 4.5 ವರ್ಷ ನಿಮ್ಗೊಂದು ವಿರೋಧ ಪಕ್ಷ ಬೇಕು. ಒಂದ್ ವೇಳೆ ವಿರೋಧ ಪಕ್ಷ ಇಲ್ಲ, ಕಾಂಗ್ರೆಸ್ ಪಾಪ ಅವರು ಸ್ವಲ್ಪ ನಮ್ಮ ಫಿಲಾಸಫಿ ಮ್ಯಾಗ ನಮ್ಗೊಂದು ವಿರೋಧ ಪಕ್ಷ ಬೇಕು, ಅದನ್ನ ಕ್ರಿಯೇಟ್ ಮಾಡಿ. ಈ 4.5 ವರ್ಷ ಇಲೆಕ್ಷನ್ ಇಲ್ಲ, ಮೋದಿ ಅವ್ರಿಗೆ 5 ವರ್ಷ ಕೊಟ್ಟಿದ್ದಾರೆ ಆಡ್ರಿ. ನಿಮ್ಗೆ ವಿರೋಧ ಮಾಡಕ್ ಒಂದು ಇಲ್ಲಿ ಹಂಗಾದ್ರೆ ಇಲ್ಲಿ ಹಂಗಾದ್ರೆ ಇಲ್ಲ ಇಲ್ಲಿ ಹಂಗಾದ್ರೆ ಕಾಂಗ್ರೆಸ್ ಬೈಬೇಕು. ಈಗ ನಾವೇನಾದ್ರು ಈಗ ಫಾರ್ ಎಕ್ಸಾಂಪಲ್ NDA ಅಂತೀರಿ, ಐ ಡೋಂಟ್ ಕಾಲ್ ಇಟ್ ಇಸ್ NDA, ಇಸ್ UPA ಥರ್ಡ್. ಯೆಸ್, ಸೇಮ್ ಎಕನಾಮಿಕ್ ಪಾಲಿಸಿ ಇಸ್ ಪಾಲಿಟಿಕ್ಸ್. ಏನ್ ಬದಲಿ? ಇನ್ಸೂರೆನ್ಸ್ 49% ತರ್ತಾ ಇದಾರೆ. ಯಾವ ಯಾವ್ದು ಡಿಬೇಟ್ ಆಗದ್ ಡಿಬೇಟ್ ಆಗದ್ ನಾನು ಹೇಳ್ತಿರೋದು ಕಾಂಗ್ರೆಸ್ ಬೇರೆ ವಿರೋಧ ಪಕ್ಷ ಬೇಕು. ಕಾಂಗ್ರೆಸ್ ನೋಡ್ರಿ, ಕಾಂಗ್ರೆಸ್ ಕ್ರೆಡಿಬಿಲಿಟಿ ಹೋಗ್ತಾ ಇರೋದು ಎಲ್ಲರಿಗೂ ಗೊತ್ತಿತ್ತು. ನಮ್ ಪಾರ್ಟಿ ಅವ್ರು ಒಂದಾಗ್ಲಾರ್ದಕ್ಕೆ ಜನರ ಆಲ್ಟರ್ನೇಟಿವ್ ನೋಡಿ. ಬಿಜೆಪಿ ವಿರುದ್ಧ ನಾವಿಲ್ಲಿ ಮಾತಾಡ್ತಾ ಇಲ್ಲ,
ಈ ಚರ್ಚೆ ನೋಡು ಬಿಜೆಪಿ ವಿರುದ್ಧ ಅಲ್ಲ. ಯಾಕೆ ಅಂತ ನಿಮ್ಗೆ ಹೇಳ್ತೇನೆ, ಅವ್ರು ಹೇಳಿದಂಗೆ 4.5 ವರ್ಷ ಇನ್ನೂ ಮೋದಿಯವರ ಆಳ್ವಿಕೆ ಇದೆ, ಬಿಜೆಪಿ ಆಳ್ವಿಕೆ ಇದೆ. ಈಗ ಅವ್ರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಸಾಧ್ಯ? ಅವರ ವೈಫಲ್ಯತೆಗಳ ಬಗ್ಗೆ ಮಾತಾಡಬೇಕಾದ್ರೆ ಈಗ 6 ತಿಂಗಳ ಇದೆ, ಇನ್ನೂ ಸ್ವಲ್ಪ ಟೈಮ್ ಬೇಕು. ಈಗಲೇ ಮಾತಾಡೋದು ಚೆನ್ನಾಗಿ ಕಾಣಲ್ಲ, ಅಟ್ಲೀಸ್ಟ್ ಒಂದು ವರ್ಷ ಇಲ್ಲ ಈ ನೆಕ್ಸ್ಟ್ ಬಜೆಟ್ ಮಂಡನೆ ಮಾಡ್ತಾರೆ. ಗೋಪಾಲಕೃಷ್ಣ ಅವರೇ ಮಧ್ಯೆ ಫೆಬ್ರವರಿನಲ್ಲಿ ಅವ್ರು ಬಜೆಟ್ ಇಡ್ತಾರಲ್ಲ, ಈ ಫೆಬ್ರವರಿ ಬಜೆಟ್ ಆವಾಗ ನೋಡ್ತೀವಿ ಇವರ ಯೋಗ್ಯತೆ ಏನು, ಬಿಜೆಪಿ ದೇಶ ಆಡಲಿಕ್ಕೆ ಲಾಯಕ ಇಲ್ವಾ ಅಂತ. ಏನ್ ಮಾಡ್ತೀರಿ? ಸರ್ಕಾರ ಮಾಡಿದೀವಿ, ನೀವು ಆ ತರ ಹೇಳೋದ್ ಬೇಡ. ಹೇಳೋದು ನೀವು ದೇವೇಗೌಡರು 1 ವರ್ಷ ಮಾಡಿದ್ರೆ, ನಾವು 5 ವರ್ಷ ಅವರು ದೇಶದಲ್ಲಿ ರಾಜಕಾರಣವನ್ನ ಮಾಡಿ ತೋರಿಸಿದೀವಿ, ನಾವು ಮಾಡಿ ತೋರಿಸಿದೀವಿ. 11 ಮಕ್ಕಳ ತೋರ್ ಸುಮ್ನೆ ಕೂತವ್ರೆ ಇವ್ರು, ಒಂದ್ ಎತ್ಬಿಟ್ಟು ಕಿರ್ಚಾಡ್ತಾವ್ರೆ. ತೋರಿಸಿದ್ವಿ 5 ವರ್ಷ ಸಮರ್ಥವಾದಂತ ರಾಜಕೀಯವನ್ನು ಮಾಡಿ ದೇಶದ ಪ್ರಗತಿ. ಪ್ರಶ್ನೆ ವಾಜಪೇಯಿ ಅವ್ರ ಬಗ್ಗೆ ಒಂದಿನ ಚರ್ಚೆ ಮಾಡೋಣ. ಈ ದೇಶ ಕಂಡಂತ ಒಬ್ಬ ಸಮರ್ಥ ಯಾರಾದ್ರೂ ಪ್ಲೀಸ್, ಇಂದಿರಾ ಗಾಂಧಿ, ಇನ್ನೊಬ್ರು ಮೋದಿ, ಪ್ಲೀಸ್ ಬಿಟ್ಬಿಡೋಣ. ನಾನೇ ಇಂದಿರಾ ಗಾಂಧಿ ಮೋದಿ ಅಂದ್ರೆ ನೀವು ಹೌದು ಹೌದು ನನ್ನ ಪ್ರಕಾರ ವಾದ ಮಾಡ್ತೀನಿ. ಇಂದಿರಾ ಗಾಂಧಿ ಅವರು ಈ ದೇಶ ಕಂಡಂತ ಒಬ್ಬ ಸಮರ್ಥ ನಾಯಕಿ, ಯಾವುದೇ ಪಕ್ಷ ಹಾಕೊಂಡು ಅವ್ರು ಬಿಟ್ರೆ ಇದು ಮೋದಿ. ಯಾಕೆ ನಿಮ್ಗೆ ಹೇಳ್ತೀನಿ, ವಾಜಪೇಯಿ ಕಾಲದಲ್ಲಿ ಎಲ್ರಿ ನೀವು ಮೆಜಾರಿಟಿ ತಗೊಂಡ್ರೆ ಯುಪಿಐ ಇದು ಎನ್ಡಿಎ ಮಾಡ್ತಾರೆ, ಯಾವ ವಿಚಾರನ ಹಾಕೊಳ್ಳಿ. ಬಿಡ್ರಿ 26 ಮಾಡಿಕೊಂಡು ಐತಿಹಾಸಿಕ ಕ್ಷಣ ಅಂತ ಅವ್ರು ಹೇಳಿದ್ರು. ನೀವ್ ಹೇಳ್ತಾ ಇರೋದು ನಮ್ದು ಯಾವ್ದೋ ಒಂದ್ ಸಣ್ಣ ವಿಷಯ ಇಟ್ಕೊಂಡು ನೀವು ಬಹಳ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರ, ಯಾಕೆ ಇದು ಸಿಎಲ್ಪಿ ಸಣ್ಣ ವಿಚಾರ ಇದು. ಹೌದು ಕೇಳಿ, ಈಗ ಅವ್ರು ಹೇಳಿದ್ ನೋಡಿ ಏನಾಗ್ಬಿಟ್ಟಿದೆ ಅಂದ್ರೆ, ಏನಾಗ್ಬಿಟ್ಟಿದೆ ನೀವು ಈ ಜಗಳ ಆಡಿ 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 ಎಷ್ಟು ರೂಢಿ ಆಗೋಗ್ಬಿಟ್ಟಿದೆ ನಿಮಗೆ ಅಂದ್ರೆ, ಇದು ಬಹಳ ಸಣ್ಣ ವಿಚಾರ. ನಾವು ಜಗಳ ಆಡಿ ಆಡಿ ಸಿದ್ದರಾಮಯ್ಯ ಅವ್ರ ಲೀಡರ್ ಮಾಡಿ ಇವ್ರು ಕೊಟ್ಟು ಇವ್ರ ಹತ್ರ ಯಾರು ಇಲ್ಲ ಅಂತ ಯಾರು ಹೇಳಿದ್ರು ಕುಡಿ ಅಂತ ಅವ್ರು ಯಾರನ್ನ ಇವ್ ತಗೊಂಡ್ರಲ್ಲ, ಇವ್ರಿಗೆ ಶಕ್ತಿ ಇದ್ರೆ ಅವ್ರೇ ಕೊಯ್ತಿದ್ರು. ಒಂದಾಯ್ತಾ ಹೇಳ್ತೇನೆ ಇವ್ರ ಬಗ್ಗೆ ಹೇಳ್ತೇನೆ ಕೇಳಿ ಅಲ್ರಿ. ಇಂದು ಬೇಕಾದ್ರೆ ನೇಣ ಹಾಕೊಂಡೇನು ನಾನು ವಾಪಸ್ ಬಿಜೆಪಿಗೆ ಹೋಗಲ್ಲ ಅಂದ್ರು ಯಡಿಯೂರಪ್ಪನವರು. ಅಯ್ಯಯ್ಯೋ ನೋಡಿ ಅಂತ ಒಬ್ಬ ಭ್ರಷ್ಟ ಬಂದ್ಬಿಟ್ಟ ಅಂತ ಹೇಳಿದ್ರೆ ನಮ್ಮ ಪಕ್ಷ ನೆಲ ಕಚ್ಚಿಬಿಡುತ್ತೆ, ನಾವು ಸೇರ್ಸಲ್ಲ ಅಂದ್ರು ಈಶ್ವರಪ್ಪನವರು. ಓಕೆ ಸಮರ್ಥ ರಾಜಕೀಯ ವಿರೋಧ ಪಕ್ಷ ರಂಗನಾಥ್ ಜಿ ಒಂದ್ ನಿಮಿಷ, ಮೋದಿ ಅವರ ಅಲೆ ಮೇಲೆ ಇವ್ರು ತೇಲ್ತಾ ಇದ್ದಾರೆ, ಸ್ವರ್ಗದಲ್ಲಿದ್ದಾರೆ, ರಾಜ್ಯದಲ್ಲಿ ಇಳಿಸಬೇಕು ಅಂದ್ರೆ ರಾಜ್ಯದ ನಾಯಕರು ಒಂದಾಗ್ತೀರಾ ರಾಜ್ಯದಲ್ಲಿ ನೋಡಿ ಒಂದೇಳ ಒಂದಾಗ್ತೀರಾ ಕೇಳಿ. 80 ಜನ ವಿರೋಧ ಪಕ್ಷದಲ್ಲಿ ಇದೀವಿ, ಇವ್ರದೊಂದು 40, ನಮ್ದೊಂದು 40, ಇಲ್ಲೇನು ವಿರೋಧ ಪಕ್ಷದ ಅವಶ್ಯಕತೆ ಅಂತ ರಾಷ್ಟ್ರದ ಯಾರೇ ಬರ್ಲಿ ಸರ್, ದೇಶದಲ್ಲಿ ನಮ್ಮ ಪಕ್ಷ ಗಟ್ಟಿಯಾಗಿ ಕಾಂಗ್ರೆಸ್ಸರು ಬರಲಿ ಪರಿಹಾರದ ಬರಲಿ, ಇವರ ಈ ಪ್ರಯತ್ನ ಇದೆಯಲ್ಲ ಸಕ್ಸಸ್ ಆಗ್ಬೋದು ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಆದ ನಂತರ ಎತ್ತು ಏರಿಗಿಳಿದ್ರೆ ಕೋಣ ನೀರಿಗಿಳಿಯಿತು ಅಂತ ಪುನಃ ಅದೇ ಹಣೆ ಬರ ಬರುತ್ತೆ. ಸಂಕ್ಷಿಪ್ತವಾಗಿ ಜನತಾ ಪರ್ ಹೆಂಗ್ ಇಂದಿರಾ ಗಾಂಧಿ ಸಮರ್ಥ ನಾಯಕ ವಿರುದ್ಧ ನಾವೆಲ್ಲ ಒಂದು ಅವಾಗ ಬಿಜೆಪಿ ನಮ್ ಜನಸಂಘದವರು ನಮ್ ಜೊತೆ ಬಂದಿದ್ದಾರೆ. ಮೋದಿ ನಾಳೆ ಡಿಕ್ಟೇಟರ್ ಎಲ್ಲ ಟೆಂಡೆನ್ಸಿ ಕಾಂತ ಅವ್ರು ವಿರುದ್ಧ ಕೊಡ್ಬೇಕಾದ್ರೆ ನಾವೆಲ್ಲರೂ ಒಂದಾಗಬೇಕು, ಸಮರ್ಥ ವಿರೋಧ ಪಕ್ಷ ಬೇಕೇ ಬೇಕು. ಅಲ್ಲಿಂದ ಜನತಾ ದಳ ಒಡೆದಿದ್ದು ಒಂದ್ ನಿಮಿಷ ಮೋದಿ ಮೇಲೆ ಅಷ್ಟೊಂದು ಕೋಪ ನಿಮಗೆ? ಕೋಪ ಇಲ್ಲ ಇಲ್ಲ ಇಲ್ಲ, ಮೋದಿ ಮೇಲೆ ಕೋಪ ಇಲ್ಲ. ಹಿ ಹಸ್ ಬೀನ್ ಎಲೆಕ್ಟೆಡ್, 5 ವರ್ಷ ಟೈಮ್ ಕೊಡಬೇಕು, 5 ವರ್ಷ ಆಗುತ್ತಲ್ಲ. ಅವ್ರು ಏನ್ ಹೇಳಿದಾರೆ ಬಾಳೆ, 100 ದಿನದ ನಮ್ಮ ಅಕೌಂಟಿಗೆ 15 ಲಕ್ಷ ಕಳಿಸಬೇಕು. ಐ ಆಮ್ ವೇಟಿಂಗ್ ಫಾರ್ ದ ಮನಿ, 60 ವರ್ಷ ಆಳ್ವಿಕೆ ಮಾಡಿದ್ರು ಏನು ಮಾಡಿಲ್ಲ. ನೀವೇ ಹೇಳಿದಲ್ಲ ಟೈಮ್ ಬೇಕು ಅಂತ ಹೇಳಿದಾರಲ್ಲ, 6 ತಿಂಗಳ ಈಗ ಹೇಳ ತಕ್ಷಣ ಮಾಡಕ್ಕಾಗಲ್ಲ. ಕಾನೂನು ಡಿಬೇಟ್ ಆಗತ್ತ. ಹೊರಟಿಯವ್ರೆ ಕೊನೆಯದಾಗ ಏನಂತೀರಿ ನಿಮ್ಮ ಪಕ್ಷದ ಬಗ್ಗೆ ಹೇಳಿ ರಂಗನಾಥ್?
ಸಂಕ್ಷಿಪ್ತವಾಗಿ ಪ್ಲೀಸ್. ಏನಿಲ್ಲ, ನಮ್ ಪಕ್ಷ ಸರಿ ಆಗ್ತಿದೆ. ಬೀಳೂರು ಅವ್ರಿಗೆ ಬಹಳ ಅನುಭವ ಇತ್ತು, ನಮ್ಮಲ್ಲಿ ಬಂದ್ರ ಅವರು ಅದೆಲ್ಲ ನೋಡ್ಬಿಡಿ ಅವ್ರಿಗೆ. ಅದಕ್ಕೇನಿಲ್ಲ, ನಮ್ ಪಕ್ಷ ಒಂದಾಗತಿ, ತಲೆ ಕೆಡಿಸಬೇಡ ಅಂತ ಹೇಳಿ. ಸ್ವಲ್ಪ ಸ್ಟ್ರಾಂಗ್ ಇದಾರೆ, ಏನ್ ಮತಾಂತರ ಆಗಿರೋರು, ಅವರ ಮಾತೃ ಧರ್ಮದ ಬಗ್ಗೆ ಭಯಂಕರ ಬೇಸರ ಇರುತ್ತಂತ ಅವ್ರಿಗೆ ಹಂಗಾಗ್ಬಿಡುತ್ತೆ. ಹೇಳಿ ಹೇಳಿ. ಸೊ ಅಂತ ನಿಮ್ ಪಕ್ಷ ಸರಿ ಆಗತ್ತೆ ಇಲ್ಲಿ ಬೇಳೂರಿಗೆ ಹೋಗ, ನಾವೆಲ್ಲ 100% ಆಗ್ತಿದೆ, ಪ್ರಶ್ನೆ ಇಲ್ಲ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸಾಕಷ್ಟು ಎಲ್ಲರೂ ಮಾತಾಡಿದ್ರೆ ಎಲ್ಲರಿಗೂ ಕೂಡ ಧನ್ಯವಾದ. ಇದು ಇವತ್ತಿನ ಬಿಗ್ ಡಿಬೇಟ್. ಸೋಮವಾರ ಮತ್ತೊಂದು ವಿಚಾರ ಹೊತ್ತು ಇದೇ ಸಮಯಕ್ಕೆ ಹಾಜರಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್.